ಹದಿನಾರನೇ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಸದನದ ಪರವಾಗಿ ನಮಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ತಮ್ಮ ಸಾಮರ್ಥ್ಯದ ಆಧಾರದ ಮೇಲೆ ತಾವಿವತ್ತು ಸಭಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ಎಂಬತಕ್ಕಂಥ ಒಂದು ಸಂತೋಷ ಕೂಡ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ ಏಕೆಂದರೆ ಸದನದಲ್ಲಿ ಈ ಹಿಂದೆ ತಾವು ಮಂತ್ರಿಗಳಾಗಿ ಸಭಾ ಉಪ ಉಪನಾಯಕರಾಗಿ ನಿಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ನೋಡಿ ತಿಳಿದಿರುವಂಥ ವಿಚಾರ ಸಾಮಾಜಿಕ ನ್ಯಾಯದಡಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ವೈಯಕ್ತಿಕವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ತಾವು ನಗರಾಭಿವೃದ್ಧಿ ಸಚಿವರಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಈ ಸದನದ ಉಪ ನಾಯಕರಾಗಿ ಎಲ್ಲರ ನಡುವೆ ಸ್ನೇಹಮಯಗಳಾಗಿ ನಡ್ಕೊಳ್ತಕ್ಕಂಥ ಒಂದು ರೀತಿ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ ಪ್ರತಿಯೊಬ್ಬರಲ್ಲೂ ಕೂಡ ವಿಶ್ವಾಸ ತುಂಬುವ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಿದ್ದೀರಿ ಸದನದಲ್ಲೂ ಕೂಡ ಆಯಾ ಸಂದರ್ಭದ ವಿಷಯಗಳಿಗೆ ಸಂಬಂಧಪಟ್ಟಕ್ಕೆ ಸತ್ಯಕ್ಕೆ ಹತ್ತಿರವಾದಂಥ ವಿಚಾರಗಳನ್ನು ಸದನದಲ್ಲಿ ಮಂಡನೆ ಮಾಡೋದ್ರ ಮೂಲಕ ನಮ್ಮಂಥ ಎಲ್ಲರಿಗೂ ಕೂಡ ಒಂದು ಮಾದರಿಯಾಗಿ ಒಂದು ಒಂದು ರೀತಿ ಜಾಗೃತಿ ಮೂಡಿಸುವಂಥ ಕೆಲಸನೂ ಕೂಡ ವಿಶೇಷವಾಗಿ ಮಾಡಿದ್ದೀರಿ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕರ್ನಾಟಕ ವಿಧಾನಸಭೆ ಇತಿಹಾಸದಲ್ಲಿ ಒಂದು ಅಲ್ಪಸಂಖ್ಯಾತರ ಒಬ್ಬ ನಾಯಕರಿಗೆ ಇವತ್ತು ಸಭಾಧ್ಯಕ್ಷರ ಒಂದು ಗೌರವ ಸಿಕ್ಕಿರ್ತಕ್ಕಂಥದ್ದು ಈ ನಾಡಿಗೆ ಸಿಕ್ಕಿರ್ತಕ್ಕಂಥ ಒಂದು ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾವಿಸಿದ್ದೇನೆ ನಿಮ್ಮ ಕನ್ನಡದ ಬಗ್ಗೆನೂ ಕೂಡ ನಮ್ಗೆ ಗೌರವ ಇದೆ ಈಗ ನೀವು ಮಾತನಾಡುವಂಥ ಸಂದರ್ಭದಲ್ಲಿ ನಮ್ಮ ಅರಗ ಜ್ಞಾನೇಂದ್ರ ಸಾಹೇಬರು ಹೇಳಿದರು ಆದರೆ ನೀವು ಮಾತನಾಡ್ತಕ್ಕಂಥ ಶೈಲಿ ನಾವು ಇನ್ನೂ ಕೂಡ ಹೆಚ್ಚು ಕೇಳಬೇಕು ಅಂತ ಅನ್ನಿಸ್ತಿರ್ತಕ್ಕಂಥದ್ದು ಉಪನಾಯಕರಾಗಿ ಮಾತಾಡುವಂಥ ಆ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಈಗಾಗಲೇ ಗೌರವಾನ್ವಿತ ಎಲ್ಲ ಹಿರಿಯ ಸದಸ್ಯ ಹೆಚ್ಚು ಮಾತಾಡಿದ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಏಕೆಂದರೆ ತಾವು ಆ ಪೀಠದಲ್ಲಿ ಕೂತು ಸರ್ಕಾರಕ್ಕೂ ಸಲಹೆ ಮಾರ್ಗದರ್ಶನ ಆದೇಶಗಳನ್ನು ಮಾಡುವಂಥ ಅವಕಾಶ ಇದೆ ಪ್ರತಿಪಕ್ಷದ ನಾಯಕರು ಮತ್ತು ಸದಸ್ಯಗಳಿಗೂ ಕೂಡ ಆದೇಶ ಸೂಚನೆಗಳನ್ನು ನೀಡುವಂಥ ಅವಕಾಶ ಇದೆ ಏಕೆಂದರೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಚರ್ಚೆ ಮೊಟುಕಾಗದ ರೀತಿ ಅದು ದಿಕ್ಕು ಹತ್ತಿರ ತಲುಪುವಂಥ ದೃಷ್ಟಿನಲ್ಲಿ ತಾವು ಸಹಕಾರವನ್ನು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ ಏಕೆಂದರೆ ಸಭಾಧ್ಯಕ್ಷರ ಹುದ್ದೆ ಅತ್ಯುನ್ನತವಾದಂಥ ಹುದ್ದೆ ಈ ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿ ಆಗುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಮಾರ್ಗದರ್ಶನ ಕೂಡ ಸರ್ಕಾರಕ್ಕೆ ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಇದೆ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಪ್ರತಿಯೊಬ್ಬ ಸದಸ್ಯರ ಒಂದು ಗೌರವವನ್ನು ಎತ್ತಿಡಿತಕ್ಕಂಥ ಒಂದು ಜವಾಬ್ದಾರಿ ತಮ್ಮಲ್ಲಿದೆ ಆ ವಿಶ್ವಾಸವೂ ಕೂಡ ನಮಗಿದೆ ಈ ಒಂದು ವಿಧಾನಸಭೆಯ ಗೌರವನ ಒಂದು ರಾಷ್ಟ್ರದಲ್ಲೇ ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಒಂದು ಹೌದಿನಲ್ಲಿ ಈ ಕರ್ನಾಟಕ ವಿಧಾನಸಭೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ದಿಕ್ಕಿನಲ್ಲಿ ಅವಕಾಶ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ತಮಗೆ ಶುಭ ಕೋರಿ ಮಾತನ್ನು ಮುಗಿಸ್ತೇನೆ ನಮಸ್ಕಾರ